ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿಯನ್ನ ಮುಳುಗಿಸಿದ್ದು ಹೇಗೆ? ಕಾಂಗ್ರೆಸ್ ಲಯ ತಪ್ಪೋಕೆ ರಾಗ ಕಾರಣ. ಬಿಜೆಪಿಯ ಶಕ್ತಿ ಹೆಚ್ಚಳದಲ್ಲಿ ರಾಹುಲ್ ಪಾತ್ರ ಏನು? ಸ್ನೇಹಿತರೆ, ಈ ವರದಿ ಕಾಂಗ್ರೆಸ್ ಬೆಂಬಲಿಗರಿಗೆ ಬೇಸರ ಉಂಟು ಮಾಡ್ಬೋದು, ಬಿಜೆಪಿ ಬೆಂಬಲಿಗರಿಗೆ ಸಿಕ್ಕಾಪಟ್ಟೆ ಖುಷಿಯನ್ನು ಕೊಡ್ಬೋದು. ಆದರೆ ದೇಶದ ಆಡಳಿತ, ದೇಶದ ರಾಜಕಾರಣ, ದೇಶದ ಪ್ರಜಾಪ್ರಭುತ್ವ ಅಂತ ಬಂದಾಗ ರಾಹುಲ್ ಹೆಸರನ್ನು ತಗೊಳ್ಳೇಬೇಕು. ಈ ದೇಶದಲ್ಲಿ ಒಂದು ಬಲಿಷ್ಠ ವಿಪಕ್ಷವಾಗ್ತಿದ್ದ, ದೇಶದ ಜನರಿಗೆ ಪರ್ಯಾಯ ಆಯ್ಕೆ ಆಗಬಹುದಾಗಿದ್ದ ಕಾಂಗ್ರೆಸ್ಸನ್ನು ದಿಢೀರಂತ ಕಾಲು ಹಿಡಿದು ನೆಲಕ್ಕೆ ಬಡಿದಿದ್ದು ರಾಹುಲ್ ಗಾಂಧಿ. ಇವತ್ತು ಕಾಂಗ್ರೆಸ್ನ ಹೀನಾಯ ಸ್ಥಿತಿಗೆ ಕಾರಣ ಹುಡುಕಿದಾಗ ಅದರಲ್ಲಿ ಸಿಗೋ ಹೆಸರು ಕೂಡ ರಾಹುಲ್ ಗಾಂಧಿ. ಕಾಂಗ್ರೆಸ್ ಸಮಸ್ಯೆಯ ಮೂಲ ಕಾಂಗ್ರೆಸ್ನ ರಾಹು ಕಾಲ, ಕಾಂಗ್ರೆಸ್ನ ವೀಕ್ನೆಸ್, ಇದೆಲ್ಲವೂ ರಾಹುಲ್ ಗಾಂಧಿಯೇ ಆಗಿದ್ದಾರೆ. ಹಾಗಿದ್ರೆ ಅಂಥದ್ದು ಏನು ಮಾಡಿಬಿಟ್ರು ರಾಹುಲ್ ಗಾಂಧಿ? ಏನು ಮಾಡದೇ ಇರೋದೇ ಸಮಸ್ಯೆ. ರಾಹುಲ್ ಏನು ಮಾಡ್ತಾ ಇಲ್ಲ, ಮಾಡಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಪಕ್ಷದ ಅಳಿವಿನಲ್ಲಿ ರಾಹುಲ್ ಪಾತ್ರ ಏನು? ಈ ಚುನಾವಣೆಯನ್ನು, ಮೂರನೇ ಚುನಾವಣೆ, ಎರಡು ಬಾರಿ PM ಆಗಿ ಮೂರನೇ ಸಲ ಮ್ಯಾಂಡೇಟ್ ಕೇಳಕ್ಕೆ ಮೋದಿ ಹೋಗ್ತಾ ಇದ್ದಾರೆ. ಈ ಚುನಾವಣೆಯನ್ನು ಒನ್ ಸೈಡ್ ಅಂತ ಎಲ್ಲರೂ ಹೇಳೋ ಮಟ್ಟಿಗೆ, ಆ ಮಟ್ಟಿಗಿನ ದುಸ್ಥಿತಿಗೆ ವಿಪಕ್ಷಗಳನ್ನು ತಗೊಂಡು ಹೋಗ್ಬಿಟ್ರ ರಾಹುಲ್ ಗಾಂಧಿ ಅನ್ನೋದನ್ನು ಅನಲೈಸ್ ಮಾಡೋಣ. ಪ್ರತಿಪಕ್ಷಗಳ ಕೂಟ, ಸ್ನೇಹಿತರೆ, ಕೂಟ ಒಂದು ದೇಹ ಅಂತಾದರೆ ದೇಶದಾದ್ಯಂತ ಪ್ರೆಸೆನ್ಸ್, ಉಪಸ್ಥಿತಿ ಹೊಂದಿರೋ ಕಾಂಗ್ರೆಸ್ ಪಾರ್ಟಿ ಅದರ ಸ್ಕೆಲೆಟನ್ ಆಗಬೇಕಾಗಿತ್ತು, ಬೆನ್ನು ಮೂಳೆ ಆಗಬೇಕಾಗಿತ್ತು, ಅಸ್ಥಿ ಪಂಜರ ಆಗಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಅನ್ನೋ ಪ್ರತಿಪಕ್ಷಗಳ ಸ್ಕೆಲೆಟನ್ನೇ ಸೊಂಟ ಮುರ್ಕೊಂಡು ಬಿದ್ದು ಹೋಗಿದೆ. ಅದಕ್ಕೆ ಕಾರಣ ಅಗೇನ್ ರಾಹುಲ್ ಗಾಂಧಿ. ಸ್ನೇಹಿತರೆ, ಕಾಂಗ್ರೆಸ್ ಇವತ್ತಿಗೂ ದೇಶದ ಮೂಲೆ ಮೂಲೆಗಳಲ್ಲಿ ಒಂದಷ್ಟು ಮಟ್ಟಿಗೆ ತನ್ನದೇ ಆದ ಪ್ರಭಾವ ಹೊಂದಿರೋ ಪಕ್ಷ. ನಾಯಕರು, ನಿರ್ವಾಹಕರು ಯಾರಿಲ್ಲದೇ ಹೋದರೂ ಕೂಡ ಪಕ್ಷದ ಗುರುತು ನೋಡಿಕೊಂಡೇ ತುಂಬ ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಕಾಂಗ್ರೆಸ್ ವೀಕ್ ಆಗಿಲ್ಲ. ಕಾಂಗ್ರೆಸ್ ವೀಕ್ ಆಗಿದ್ದರೆ ರಾಜ್ಯದಲ್ಲಿ ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇತ್ತು? ಅಭೂತಪೂರ್ವ ಗೆಲುವನ್ನು ಯಾಕೆ ಕಾಣ್ತಾ ಇತ್ತು? ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಲ್ಲ, ಯಾಕೆ ಕಾಂಗ್ರೆಸ್ ವೀಕ್ ಆಗಿದ್ರೆ? ಆಯಾ ರಾಜ್ಯಗಳಲ್ಲಿರೋ ನಾಯಕರು ಗಟ್ಟಿಮುಟ್ಟಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾ ಇದ್ದಾರೆ. ಆದರೆ ರಾಷ್ಟ್ರೀಯ ಮಟ್ಟದ ನಾಯಕ ರಾಹುಲ್ ಗಾಂಧಿ ಕೈಲಿ ಅದನ್ನು ಮಾಡಕ್ಕೆ ಆಗ್ತಾ ಇಲ್ಲ. ಇವತ್ತಿಗೂ ಇವರ ಅಜ್ಜಿ ಇಂದಿರಾ ಗಾಂಧಿ ಹೆಸರು ಹೇಳೋರಿದ್ದಾರೆ. ಏಯ್, ಇಂದಿರಾ ಗಾಂಧಿ ಅದು ಬೇರೆ ಲೆವೆಲ್ ಬಿಡ್ರಿ ಅಂತ ಹೇಳೋರಿದ್ದಾರೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಬೇರುಗಳು ಗಟ್ಟಿವೆ. ದೇಶದಲ್ಲಿ 20% ವೋಟ್ ಶೇರ್ನಿಂದ ಆರಂಭ ಆಗೋ ಪಕ್ಷ ಕಾಂಗ್ರೆಸ್. ಆದರೆ ಇಂಥ ಪಕ್ಷವನ್ನು ಮಕಾಡೆ ಮಲಗಿಸಿದ ಖ್ಯಾತಿ ರಾಹುಲ್ ಗಾಂಧಿಗೆ ಸಲ್ಲಬೇಕು. ನಿಮಗೆ ಗೊತ್ತಿರಲಿ, ಇಂದಿರಾ ಗಾಂಧಿ ಕಾಲದ ಕಾಂಗ್ರೆಸ್ಗೂ ರಾಜೀವ್ ಗಾಂಧಿ ಕಾಲದ ಕಾಂಗ್ರೆಸ್ಗೂ ದೊಡ್ಡ ವ್ಯತ್ಯಾಸ ಇರಲಿಲ್ಲವಾದರೂ ರಾಜೀವ್ ಗಾಂಧಿ ಕಾಲದ ಕಾಂಗ್ರೆಸ್ಗೂ ಸೋನಿಯಾ ಗಾಂಧಿ ಕಾಲದ ಕಾಂಗ್ರೆಸ್ಗೂ ತುಂಬ ವ್ಯತ್ಯಾಸ ಇತ್ತು. ಅಸಲಿಗೆ ಕಾಂಗ್ರೆಸ್ ಸೋನಿಯಾ ಗಾಂಧಿ ಕಾಲದಲ್ಲೇ ಕುಸಿಯೋಕ್ಕೆ ಶುರುವಾಗಿತ್ತು. ರಾಜೀವ್ ಗಾಂಧಿ ಕಾಲದಲ್ಲಿ ಅಲ್ಗಡಕ್ಕೆ ಶುರುವಾಗಿತ್ತು, ಸೋನಿಯಾ ಗಾಂಧಿ ಟೈಮ್ನಲ್ಲಿ ಕುಸಿಯೋಕ್ಕೆ ಶುರುವಾಗಿತ್ತು, ಡಿಕ್ಲೈನ್ ಆರಂಭ ಆಗಿತ್ತು. ಆದರೆ ಅದನ್ನು ದೊಡ್ಡ ಪಕ್ಷವಾಗಿ ಉಳಿಸ್ಕೊಂಡು ಮೈತ್ರಿಕೂಟ ಕಟ್ಕೊಂಡು ಏನೋ ಮ್ಯಾನೇಜ್ ಮಾಡುವಲ್ಲಿ ಒಬ್ಬ ಉತ್ತಮ ಮ್ಯಾನೇಜರ್ ಆಗಿ, ಮಾಸ್ ಲೀಡರ್ ಆಗಿಲ್ಲ ಅಂದರೂ ಕೂಡ ಪೊಲಿಟಿಕಲ್ ಮ್ಯಾನೇಜರ್ ಆಗಿ ಸೋನಿಯಾ ಗಾಂಧಿ ಯಶಸ್ವಿಯಾಗಿದ್ರು. ಅಹ್ಮದ್ ಪಟೇಲ್ರನ್ನ ಪಕ್ಕದಲ್ಲಿಟ್ಕೊಂಡು ಮ್ಯಾನೇಜ್ ಮಾಡಿದ್ರು ಥಿಂಗ್ಸ್ನ. ಆದರೆ ಆ ಪಕ್ಷದ ಡಿಕ್ಲೈನನ್ನು ಸ್ಟೀಪ್ ಮಾಡಿದ್ದು, ಉರುಳುವಿಕೆಯನ್ನು ಇನ್ನಷ್ಟು ಆಳದ ಇಳಿಜಾರಿಗೆ ತಳ್ಳಿದ್ದು ರಾಹುಲ್ ಗಾಂಧಿ. ಇಲ್ಲಿ ರಾಹುಲ್ ಗಾಂಧಿ ಒಬ್ಬ ವ್ಯಕ್ತಿಯಾಗಿ ಅವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಅವರ ಅಪ್ರಬುದ್ಧತೆಯನ್ನು ಬ್ಲೇಮ್ ಮಾಡಬೇಕು. ಈ ಅಪ್ರಬುದ್ಧತೆ ಅನ್ನೋ ಪದ BJP ಲ್ಯಾಂಗ್ವೇಜ್ ಅಂತ ನಿಮಗೆ ಅನಿಸ್ಬೋದು. BJP ಲ್ಯಾಂಗ್ವೇಜ್ ಅಪ್ರಬುದ್ಧತೆ ಅಲ್ಲ, ಅವರ ಲ್ಯಾಂಗ್ವೇಜ್ ಪಪ್ಪು, ನಾವು ಆ ಶಬ್ದ ಬಳಸ್ತಾ ಇಲ್ಲ. ಆದರೆ ರಾಹುಲ್ ಗಾಂಧಿ ಅನೇಕ ಸಲ ಅಪ್ರಬುದ್ಧವಾಗಿ ನಡ್ಕೊಂಡಿದ್ದಾರೆ. ಮನಮೋಹನ್ ಸಿಂಗ್ ಅವ್ರದೇ ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಸುಮ್ಮನೆ ಮೈಲೇಜ್ ತಗೊಳೋಕೆ, ಬಿಲ್ಡಪ್ ತಗೊಳೋಕೆ ಅವರು ವಿದೇಶದಲ್ಲಿದ್ದ ಟೈಮ್ನಲ್ಲಿ ಅವರ ಕ್ಯಾಬಿನೆಟ್ ಹೊರಡಿಸಿದ ಸುಗ್ರೀವಾಜ್ಞೆಯನ್ನು ಪ್ರೆಸ್ ಮೀಟ್ ಮಾಡಿ ಏನಿದು ವೇಸ್ಟ್ ಅಂತ ಪೇಪರ್ನ ಹರಿದು, ಸುಗ್ರೀವಾಜ್ಞೆ ಪ್ರತಿಯನ್ನು ಹರಿದು ಪ್ರೆಸ್ ಮೀಟಲ್ಲಿ ಬಿಸಾಕಿದ್ರು. ಸದನದಲ್ಲಿ ಕಾಂಗ್ರೆಸ್ ತಂದಿರೋ ಯೋಜನೆಗಳನ್ನೇ ಸರಿಯಾಗಿ ಹೇಳಕ್ಕೆ ಬರಲಿಲ್ಲ ಅವರಿಗೆ. MNREGA ಮನ್ರೇಗಾ, ಅದರ ಫುಲ್ ಫಾರ್ಮ್ ಹೇಳಕ್ಕೆ ಬರಲಿಲ್ಲ. ನರೇಗಾ ಅಂದರು, ಮನ್ರೇಗಾ ಅಂದರು, ಫುಲ್ ಫಾರ್ಮ್ ಮಹಾತ್ಮ ಗಾಂಧಿ ಸ್ವಲ್ಪ ಯೋಚನೆ ಮಾಡಿ, ಯೋಜನಾ ಯೋಜನಾ ಅಂದರು, ಬಾಯಿಗೆ ಬಂದಂಗೆ ಮಾತಾಡೋದು, ಇದೆಲ್ಲವೂ ವಿರೋಧಿಗಳಿಗೆ ಆಹಾರ ಆಗ್ತಾ ಬಂತು. ಸ್ನೇಹಿತರೆ, ರಾಜಕೀಯದಲ್ಲಿ ಒಂದೊಂದು ಮಾತು ಆಡುವಾಗಲೂ ನಿಗಾ ಇಡಬೇಕಾಗತ್ತೆ, ವಿರೋಧಿಗಳು ಅದನ್ನು ಕಾಯ್ಕೊಂಡು ಕೂತಿರ್ತಾರೆ. ಆದರೆ ಆ ವಿಚಾರದಲ್ಲಿ ರಾಹುಲ್ ಕಂಪ್ಲೀಟ್ ಆಗಿ ಮೈಮರೆತರು. ಒಂದಿಡೀ ಕಾಂಗ್ರೆಸ್ ಪಕ್ಷವನ್ನು ಕುಗ್ಗಿಸುವಲ್ಲಿ ಅವರ ಮಾತುಗಳು ಸ್ಟ್ಯಾಂಡಪ್ ಕಾಮಿಡಿಗಿಂತ ಹೆಚ್ಚು ವೈರಲ್ ಆಗಿದ್ದು ಕೂಡ ಕಾರಣ ಆಗಿದೆ. ಅದರಲ್ಲೂ ಸುಗ್ರೀವಾಜ್ಞೆ ಹರಿದ ಕೇಸ್ ರಾಹುಲ್ ಗಾಂಧಿ ಬಗ್ಗೆ, ಕಾಂಗ್ರೆಸ್ನಲ್ಲಿ ಗಾಂಧಿ ಕುಟುಂಬದ ಬಗ್ಗೆ ಜನರಲ್ಲಿ ಹೊಸ ಅಭಿಪ್ರಾಯ ಮೂಡಿಸೋ ಕಾರಣ ಆಗಿತ್ತು.
ಜನರಿಂದ ಆಯ್ಕೆಯಾದ ಪ್ರಧಾನಿಗಿಂತ ಇಲ್ಲಿ ಅಧಿಕಾರ ಇರದ ಕುಟುಂಬವೇ ಪಕ್ಷವನ್ನು ಮತ್ತು ಸರ್ಕಾರವನ್ನು ನಡೆಸ್ತಾ ಇದೆ ಅನ್ನೋ ಒಪಿನಿಯನ್ ಬರೋಕ್ಕೆ ಕಾರಣ ಆಯಿತು. ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತು. ಮುಂದಿನ ಚುನಾವಣೆಯಲ್ಲಿ ರಾಹುಲ್ ಮಾಡಿದ ಈ ತಪ್ಪನ್ನೇ ಬಿಜೆಪಿ ದೊಡ್ಡದಾಗಿ ಬಳಸ್ಕೊಳ್ತು. ಇದು ಕುಗ್ತಾ ಇದ್ದ ಕಾಂಗ್ರೆಸ್ ಬೆನ್ನಿಗೆ ಬಿದ್ದ ದೊಡ್ಡ ಏಟಾಗಿತ್ತು. ವಿಫಲ ನಾಯಕ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಯುಗ ನಿಜವಾಗಿ ಶುರುವಾಗಿದ್ದು 2013 ನಂತರ. 2007 ಅವರು ಯೂತ್ ಪ್ರೆಸಿಡೆಂಟ್ ಆಗಿದ್ದರು, ಅದೇ ಹೊತ್ತಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದರು. ಆದರೆ 2013 ರಾಹುಲ್ ಗಾಂಧಿನೇ ಉಪಾಧ್ಯಕ್ಷ ಅನ್ನೋ ಹೊಸ ಸಿಂಹಾಸನವನ್ನು ರೆಡಿ ಮಾಡಿ ಅಲ್ಲಿಗೆ ರಾಹುಲ್ರನ್ನು ತಂದು ಕೂರಿಸಿದ್ರು. ಆಗಿಂದ ಅವರು ಪಕ್ಷದ ಉಸ್ತುವಾರಿ ನೋಡ್ಕೊಳ್ತಾ ಇದ್ದಾರೆ. ಅವರೇ ಅಘೋಷಿತ ಹೈಕಮಾಂಡ್, ಉಪಾಧ್ಯಕ್ಷ ಇರಲಿ ಅಧ್ಯಕ್ಷ ಇರಲಿ, ಆಮೇಲೆ ಈಗ ಬ್ಯಾಕ್ ಸೀಟಿಂದ ಗಾಡಿ ಡ್ರೈವ್ ಮಾಡ್ತಾ ಇರಲಿ, ಅವರೇ ಅಘೋಷಿತ ಹೈಕಮಾಂಡ್. ಆದರೆ ಇದನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಅನ್ನೋ ವಿಚಾರದಲ್ಲಿ ಅವರು ದೊಡ್ಡ ಸೊನ್ನೆ. ರಾಹುಲ್ ಒಬ್ಬ ವಿಫಲ ನಾಯಕ ಅಂತ ಕರೆಸ್ಕೊಳ್ತಾರೆ. ಯಾಕಂದರೆ ರಾಹುಲ್ ಕಾಂಗ್ರೆಸ್ನಲ್ಲಿ 2 ಬಾರಿ ಅಘೋಷಿತ ಪ್ರಧಾನಿ ಅಭ್ಯರ್ಥಿಯಾಗಿದ್ದರು. ಆದರೆ 543 ಸೀಟಿನ ಲೋಕಸಭೆಯಲ್ಲಿ 2 ಸಲ 60 ಅಂಕಿ ದಾಟಲಿಲ್ಲ, 1 ಸಲ 50 ದಾಟಲಿಲ್ಲ. ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಆಂಧ್ರದಲ್ಲಿ, ಕೊನೆಗೆ ದಿಲ್ಲಿಯನ್ನು ಕೂಡ ಅವರು ಕಳ್ಕೊಂಡ್ರು. ಶೀಲಾ ದೀಕ್ಷಿತ್ ಇದ್ದ ಟೈಮ್ನಲ್ಲಿ ರಾಹುಲ್ ಬರೋಕ್ಕೂ ಮುಂಚೆ ದಿಲ್ಲಿ ಕಾಂಗ್ರೆಸ್ನ ಭದ್ರ ಕೋಟೆಯಾಗಿತ್ತು. ಆದರೆ ಅದು ಕೂಡ ಕೇಜ್ರಿವಾಲ್ ಪಾಲಾಯಿತು. ನಿಮ್ಗೆ ಗೊತ್ತಿರಲಿ, ಕಾಂಗ್ರೆಸ್ನಲ್ಲಿ ರಾಹುಲ್ ಉಪಾಧ್ಯಕ್ಷರಾದ ಮೇಲೆ 4 ವರ್ಷಗಳಲ್ಲಿ, ಅಂದರೆ 2013-17 ತನಕ ಬರ್ತಿ 27 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲ್ತು. ಎಷ್ಟರ ಮಟ್ಟಿಗೆಂದರೆ ವ್ಯಕ್ತಿಯೊಬ್ಬರು ರಾಹುಲ್ ಗಾಂಧಿಯನ್ನು ಗಿನ್ನಿಸ್ ರೆಕಾರ್ಡ್ಗೆ ಸೇರಿಸಿ ಅವರ ಹೆಸರಲ್ಲಿ ಕಾಂಗ್ರೆಸ್ 27 ಎಲೆಕ್ಷನ್ ಸೋತಿದೆ ಅಂತ ಪ್ರಪೋಸಲ್ ಕೂಡ ಇಟ್ಟಿದ್ರು. ಏನು, ರಾಹುಲ್ ಅಧ್ಯಕ್ಷ ಆದಮೇಲೆ, ಕಾಂಗ್ರೆಸ್ ಅಧ್ಯಕ್ಷ ಆದಮೇಲೆ ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಗೆದ್ದರೂ ಕೂಡ ಕರ್ನಾಟಕದಂಥ ರಾಜ್ಯಗಳಲ್ಲಿ ಸೋಲಬೇಕಾಯಿತು. ಕರ್ನಾಟಕ, ಹಿಮಾಚಲ ಪ್ರದೇಶ ಹೊರತುಪಡಿಸಿ ಈಗ ಎಲ್ಲ ರಾಜ್ಯಗಳನ್ನು ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರರು ಕಂಟ್ರೋಲಿಗೆ ತಗೊಂಡಿದ್ದಾರೆ, ಅಥವಾ ಕಾಂಗ್ರೆಸ್ನ ವಿರೋಧಿಗಳು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಸೊ ರಾಜ್ಯಗಳಲ್ಲೂ ಕಾಂಗ್ರೆಸ್ಸನ್ನು ಭದ್ರ ಮಾಡುವಲ್ಲಿ ರಾಹುಲ್ ವಿಫಲರಾದರು. ಕನ್ಫ್ಯೂಷನ್ ರಾಜಕಾರಣಿ ಕಾಂಗ್ರೆಸ್ ಪಾರ್ಟಿ ಹಿಸ್ಟಾರಿಕಲಿ ಒಂದು ಕರೆಕ್ಟಾದ ಐಡಿಯಾಲಜಿಗೆ ಸ್ಟಿಕ್ ಆಗಲಿಲ್ಲ. ಆಗಾಗ ರೈಟು ಲೆಫ್ಟು ರೈಟು ಲೆಫ್ಟ್ ಅಂತ ವಾಲಾಡ್ತಾ ಇತ್ತು. ರಾಹುಲ್ ಗಾಂಧಿ ಕೂಡ ಸೈದ್ಧಾಂತಿಕವಾಗಿ ಮತ್ತು ಅಧಿಕಾರದ ವಿಚಾರದಲ್ಲಿ ಒಂದು ಲೈನ್ನಲ್ಲಿ ಅವರು ಫಾಲೋ ಮಾಡಲಿಲ್ಲ. ಇಲ್ಲಿ ಸಿದ್ದರಾಮಯ್ಯ ನೋಡಿ, ಒಂದು ಲೈನಲ್ಲಿ ಹೋಗ್ತಾರೆ ಅವರು. ಈ ಕ್ಷಣದ ಮೂಡ್ ಅವ್ರ ಸಿದ್ಧಾಂತಕ್ಕೆ ಪರವಾಗಿದೆಯಾ, ವಿರುದ್ಧವಾಗಿದೆಯಾ, ಅದನ್ನು ಇಷ್ಟಪಡ್ತಾರಾ, ಒಂದಷ್ಟು ಜನ ಹೇಟ್ ಮಾಡ್ತಾರಾ, ಬಟ್ ಅವ್ರು ಬಯಸ್ಕೊಂಡ್ರೂ ಪರವಾಗಿಲ್ಲ, ನಾನು ಹೇಳೋದು ಇದನ್ನೇ ಮಾಡ್ತೀನಿ ಅಂತ ಒಂದು ಲೈನಲ್ಲಿ ಹೋಗ್ತಾರೆ. ಆದರೆ ರಾಹುಲ್ ಗಾಂಧಿಗೆ ಆ ಐಡಿಯಾಲಾಜಿಕಲ್ ಕಮಿಟ್ಮೆಂಟ್ ಅಥವಾ ಕ್ಲಾರಿಟಿ ಇಲ್ಲ. ಸ್ವಲ್ಪ ಟೈಮ್ ಹಾರ್ಡ್ ಲೆಫ್ಟ್ ತಗೊಳ್ತಾರೆ, ಕಮ್ಯುನಿಸ್ಟ್ ಜೊತೆ ಸೇರ್ಕೊಳ್ತಾರೆ, ಕಮ್ಯುನಿಸ್ಟ್ ನಾಯಕರನ್ನೆಲ್ಲ ಪಕ್ಕ ಬಂದು ಪಾರ್ಟಿಗೆ ಸೇರಿಸ್ಕೊಳ್ತಾರೆ, ಅವರ ಕೋರ್ ಟೀಮ್ನಲ್ಲಿ ನೀತಿ ನಿರೂಪಣೆಯಲ್ಲೆಲ್ಲ ಈ ಕಮ್ಯುನಿಸ್ಟನ್ನು ಸೇರಿಸ್ಕೊಳ್ತಾರೆ, ಡಿ ಎಂ ಕೆ ಜೊತೆಗೆ ಬಹಳ ಕ್ಲೋಸ್ ಆಗ್ತಾರೆ. ಹಂಗೆ ಹೇಳ್ತಾ ಹೇಳ್ತಾನೆ, ನಾನು ಜನಿವಾರಧಾರಿ ಬ್ರಾಹ್ಮಣ, ಬರೀ ಹಿಂದೂ ಮಾತ್ರ ಅಲ್ಲ, ನಾನು ಜನಿವಾರಧಾರಿ ಬ್ರಾಹ್ಮಣ ಅಂತ ಹೇಳ್ಕೊಳ್ತಾರೆ. ಕಾಂಗ್ರೆಸ್ ಪಾರ್ಟಿ ಪ್ರೆಸ್ ಮೀಟ್ ಮಾಡಿ ಇದನ್ನು ಅನೌನ್ಸ್ ಮಾಡುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಕಡೆ ನಿಲುವು ತಗೋಬೇಕು, ಸ್ಥಳೀಯ ನಾಯಕರು ಯಾರ ಪರ ನಿಲ್ಲಬೇಕು ಅನ್ನೋ ಕನ್ಫ್ಯೂಷನ್ನೇ ದೊಡ್ಡ ಸಮಸ್ಯೆ. ರಾಮ ಮಂದಿರ ವಿಚಾರದಲ್ಲೂ ಕೂಡ ಇದೇ ದೊಡ್ಡ ಪ್ರಾಬ್ಲಮ್ ಆಯಿತು ಕಾಂಗ್ರೆಸ್ ಪಾರ್ಟಿಗೆ. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ಹೇಗೆ ರಿಯಾಕ್ಟ್ ಮಾಡಬೇಕಂತ ಗೊತ್ತಾಗಲಿಲ್ಲ ಕಾಂಗ್ರೆಸ್ನವರಿಗೆ. ಯಾಕಂದರೆ ರಾಹುಲ್ ಗಾಂಧಿ ಆ ಕ್ಲಾರಿಟಿಯನ್ನೇ ಪಾರ್ಟಿಗೆ ಕೊಡಲಿಲ್ಲ. ಮತ್ತೊಂದು ಕಡೆ ರಾಹುಲ್ ಗಾಂಧಿಯ ಅಧಿಕಾರಕ್ಕೆ ಸಂಬಂಧಪಟ್ಟ ಆ್ಯಟಿಟ್ಯೂಡ್ ಕೂಡ ಕಾಂಗ್ರೆಸ್ ಕುಗ್ಗೋಕ್ಕೆ ದೊಡ್ಡ ಕಾರಣ. ಆ್ಯಂಬಿಷನ್ ಇರಬೇಕು, ದೊಡ್ಡ ಗುರಿ ಇರಬೇಕು, ತಪ್ಪಿಲ್ಲ. ಆದರೆ ಆ ದೊಡ್ಡ ಗುರಿ ತಪ್ಪೋಕ್ಕಿಂತ ಮುಂಚೆ ಒಂದೊಂದೇ ಹೆಜ್ಜೆ ಇಟ್ಟು ಹೋಗಬೇಕಾಗತ್ತೆ. ಆದರೆ ನೇರವಾಗಿ ಪಿ ಎಂ ಸೀಟೇ ಬೇಕು ಅನ್ನೋ ಆಸೆ ಹೊಂದಿದಂಗೆ ಕಾಣಿಸ್ತಾ ಇದೆ ಅವರು ರಾಹುಲ್ರನ್ನು. ಆ ಮೂಲಕ ಪಕ್ಷವನ್ನು ಇದು ಮುಳುಗಿಸ್ತಾ ಇದೆ. ಯಾಕಂದರೆ ನೇರವಾಗಿ ಪಿ ಎಮ್ಎ ಆಗ್ತೀನಿ ಅಂದರೆ ಅವರು ಪಕ್ಷ ಒಪ್ಪಬೋದು, ಆದರೆ ಜನ ಕೇಳಬೇಕಲ್ಲ, ಎಕ್ಸ್ಪೀರಿಯನ್ಸ್ ಲೆಟ್ರ್ ಏನಪ್ಪ ಅಂತ ಕೇಳ್ತಾರೆ ಜನ. ತುಂಬ ಜನಕ್ಕೆ ಅವಕಾಶಗಳೇ ಸಿಗಲ್ಲ, ಎಂ ಪಿ ಆಗೋಕ್ಕಾಗಲ್ಲ, ಗ್ರಾಮ ಪಂಚಾಯತಿಗೆ ಹೋಗೋಕ್ಕಾಗಲ್ಲ, ಎಮ್ ಎಲ್ ಎ ಆಗಲಿಕ್ಕಾಗಲ್ಲ. ಆದರೆ ರಾಹುಲ್ ಕೈಲಿ ಎಲ್ಲ ಅಪಾರ್ಚುನಿಟಿ ಇತ್ತು, ಗೋಲ್ಡನ್ ಅಪಾರ್ಚುನಿಟಿ ಇತ್ತು. ಅವ್ರ ಪಾಲಿಟಿಕ್ಸ್ ಬಂದ ಟೈಮ್ನಲ್ಲಿ ಕಾಂಗ್ರೆಸ್ 10 ವರ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು. ಯು ಪಿ ಎ 1, ಯು ಪಿ ಎ 2ನಲ್ಲಿ ಮಂತ್ರಿಯಾಗಿ ಮಂತ್ರಿಯಾಗಿ ಅಂತ ಎಷ್ಟು ಹೇಳಿದ್ರೂ ಕೂಡ ಕೇಳಲೇ ಇಲ್ಲ ಅವರು. ಪಕ್ಷದ ಒಳಗೂ ತುಂಬ ಜನ ಕರೆದ್ರು, ಕ್ಯಾಬಿನೆಟಿಗೆ ಬನ್ನಿ, ಮನಮೋಹನ್ ಸಿಂಗ್ ಕ್ಯಾಬಿನೆಟಲ್ಲಿ ಇಂಪಾರ್ಟೆಂಟ್ಗೆ ಅದ್ರ ಖಾತೆ ತೊಗೊಂಡು ಪ್ರೂವ್ ಮಾಡಿ ತೋರಿಸಿ ಅಂತ ಅವ್ರು ಬರಲಿಲ್ಲ. ಮಾಧ್ಯಮಗಳು ಕೇಳಿದ್ರು ಆದರೂ ಕೂಡ ಅವರು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಯಾವ ಜವಾಬ್ದಾರಿಯನ್ನೂ ಹೊರಲಿಲ್ಲ. ಈಗ ಮೋದಿ ಸರ್ಕಾರದಲ್ಲಿ ನಿತಿನ್ ಗಡ್ಕರಿ ಒಳ್ಳೆ ಮಿನಿಸ್ಟರ್ ರೀ ಅಂತ ಹೆಸರು ಮಾಡಿದ್ದಾರೆ. ಮೋದಿ ಅಮಿತ್ ಶಾ ಕಂಡ್ರೆ ಸ್ವಲ್ಪ ಆಗದವರು ಕೂಡ ಈ ಮೃದು ಭಾಷೆ ಯಾರಿಗೂ ಬಯ್ಯದ, ಬರೀ ಹಿಂದೂ ಮುಸ್ಲಿಂ ಅಂತ ಏನೂ ಒಂದು ಕಮೆಂಟೂ ಮಾಡದ, ಗಡ್ಕರಿ ವಿಚಾರದಲ್ಲಿ ಪರವಾಗಿಲ್ಲ ರೀ ಅಂತ ಹೇಳ್ತಾರೆ. ಮೋದಿ ಅಮಿತ್ ಶಾ ಉರಿಸೋಕಾದರೂ ಕೂಡ ಗಡ್ಕರಿನ ಹೊಗಳೋರಿದ್ದಾರೆ. ಸೊ ಒಬ್ಬ ಮಿನಿಸ್ಟರ್ ಆಗಿ ಆ ಮಟ್ಟಿಗಿನ ಇಂಪ್ಯಾಕ್ಟನ್ನು ಗಡ್ಕರಿ ಮಾಡಿದ್ರು. ರಾಹುಲ್ ಗಾಂಧಿ ಯು ಪಿ ಎ 1, ಯು ಪಿ ಎ 2 10 ವರ್ಷ ಕೇಂದ್ರ ಸರ್ಕಾರದಲ್ಲಿ ಆಗಿದ್ದಿರಲ್ಲ, ಎಂ ಪಿ ಆಗಿದ್ದಿರಲ್ಲ, ಯಾವ್ದಾದ್ರು ಖಾತೆ ತಗೊಂಡು ಪ್ರೂವ್ ಮಾಡಿ ತೋರಿಸಬಹುದಾಗಿತ್ತು.
ಇಲ್ಲ, ಅದನ್ನು ಮಾಡಿಲ್ಲ. ಸರಿ, ಆಗಿಲ್ಲ. ನೆಕ್ಸ್ಟ್ ಲಾಸ್ಟ್ 10 ವರ್ಷ ಲೋಕಸಭೆಯಲ್ಲಿ ಕಾಂಗ್ರೆಸ್ ಲೀಡರ್ ಇವರಾಗ್ಬೋದಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮೊದಲಿಗೆ ತಂದು ಕೂರಿಸ್ಕೊಂಡ್ರು. ಇವರು 2ನೇ ರೋ 3ನೇ ರೋ ಅಲ್ಲಿ ಕುತ್ಕೊಳ್ತಿದ್ರು, ಸೈಡಲ್ಲಿ ಎಡ್ಜಲ್ಲಿ ಕುತ್ಕೊಳ್ಳೋದು ಇವ್ರು ಹೋಗಿ ಪಾರ್ಲಿಮೆಂಟಲ್ಲಿ. ಈಗ ಹೋಗಿ ಹೋಗಿ ಆ ಅಧೀರ್ ರಂಜನ್ ಚೌಧರಿನ ಕೂರಿಸಿದ್ದಾರೆ. ಆ ಮನುಷ್ಯನಿಗೆ ತಾನು ಏನು ಮಾತಾಡ್ತೀನಿ ಅನ್ನೋ ಕ್ಲಾರಿಟಿನೇ ಇರೋದಿಲ್ಲ. ಸುಮ್ಮನೆ ಪುಡುಕ್ ಪುಡುಕ್ ಅಂತ ಹಾರ್ತಿರ್ತಾರೆ ಕುರ್ಚಿಯಿಂದ. ಅದು ಬಿಟ್ಟರೆ ಏನು ಸತ್ವನೇ ಇಲ್ಲ ಆ ಮನುಷ್ಯನ ಹತ್ರ. ಅವ್ರನ್ನ ಮಾಡಿದ್ದಾರೆ. ಯಾಕೆ ಬೇರೆ ಯಾರು ಯುವ ನಾಯಕರಿರಲಿಲ್ವಾ? ಬೇರೆ ಯುವ ನಾಯಕರನ್ನು ಮಾಡಿದ್ರೆ ಇವರು ಯುವ ನಾಯಕನ ಕಷ್ಟ ಆಗುತ್ತಲ್ಲ. ರಾಹುಲ್ ಗಾಂಧಿನೇ ಆಗ್ಬೋದಾಗಿತ್ತು. ಕಳೆದ 10 ವರ್ಷಗಳಲ್ಲಿ ಒಬ್ಬ ಸಮರ್ಥ ಪ್ರತಿಪಕ್ಷ ನಾಯಕನಾಗಿ ನಿಂತ್ಕೊಂಡು ಸರ್ಕಾರವನ್ನು ಎದುರುಹಾಕೋಬೇಕಾಗಿತ್ತು, ಕೌಂಟರ್ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯ ಪ್ರತಿಪಕ್ಷದಲ್ಲಿ ತೊಡೆದಟ್ಟಿ ನೋಡಿಲ್ವ ರಾಹುಲ್ ಗಾಂಧಿ? ಯಡಿಯೂರಪ್ಪ ವಿಪಕ್ಷ ನಾಯಕರಾಗಿದ್ದಾಗ ಸುದೀರ್ಘ ಅವಧಿಗೆ ಯಡಿಯೂರಪ್ಪ ಮಾತಾಡಿದ್ರೆ, ಗುಡುಗಿದ್ರೆ ಸದನ ನಡುಗುತ್ತೆ, ವಿಧಾನಸಭೆ ನಡುಗುತ್ತೆ ಅಂತ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಬಳ್ಳಾರಿ ರೆಡ್ಡಿಗಳ ವಿರುದ್ಧ ತೊಡೆ ತಟ್ಟಿ ಬರ್ತೀನಿ ಅಂತ ಹೇಳಿ ಪಾದಯಾತ್ರೆ ಹೋಗಿದ್ದು ನೋಡಿಲ್ವ ರಾಹುಲ್ ಗಾಂಧಿ? 10 ವರ್ಷಗಳಲ್ಲಿ ಪ್ರತಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಪ್ರೊಫೈಲ್ ಬಿಲ್ಡ್ ಮಾಡಬೇಕಾಗಿತ್ತು, ಸರ್ಕಾರವನ್ನು ಕ್ವಶ್ಚನ್ ಮಾಡಬೇಕಾಗಿತ್ತು, ಸರ್ಕಾರದ ಕಾನೂನುಗಳು ನೀತಿಗಳು ಇದು ಸರಿ ಇದು ತಪ್ಪು ಇದು ಹಿಂಗೆ ಚೇಂಜ್ ಆಗಬೇಕು ಅಂತ ಕೇಳಬೇಕಾಗಿತ್ತು. ಅವಾಗ ಜನರಿಗೆ ಹೌದಲ್ವಾ, ಇವನ ಹತ್ರ ಬೆಟರ್ ಐಡಿಯಾ ಇದೆ ಇವರಿಗಿಂತ ಅಂತ ಅನ್ನಿಸ್ತಾ ಇತ್ತು. ಒಂದು ವೇಳೆ ಇವರ ಹತ್ರ ಐಡಿಯಾ ಇದ್ದಿದ್ರೆ ಅದನ್ನು ನೀವು ತೋರಿಸ್ಕೊಂಡಿದ್ದಿದ್ರೆ. ಆಹಾ, ಇಲ್ಲ, ಜವಾಬ್ದಾರಿಗಳು ಬೇಡ, ತನ್ನ ಪಕ್ಷ ಕಿತ್ಕೊಂಡು ಹೋಗ್ತಿದ್ರು ಪರವಾಗಿಲ್ಲ, ಸವಕಲು ನಾಣ್ಯ ಆಗ್ತಿದ್ರು ಪರವಾಗಿಲ್ಲ, ಅದಕ್ಕೆ ನಾನು ಹೈಕಮಾಂಡ್ ಆಗಿದ್ದರೆ ಸಾಕು, ಅದು ಸೌದು ಹೋಗ್ತಿದ್ರು ಪರವಾಗಿಲ್ಲ, ಈ ರೀತಿಯ ಆ್ಯಟಿಟ್ಯೂಡ್. ಇದು ಎಷ್ಟು ಕೆಟ್ಟದು ಗೊತ್ತಾ? ಡೆಮೋಕ್ರಸಿಯಲ್ಲಿ ಒಂದು ಪ್ರಬಲ ಆಲ್ಟರ್ನೇಟಿವ್ ಇರಬೇಕು ಜನಕ್ಕೆ ಯಾವಾಗಲೂ ಕೂಡ. ಬಿ ಜೆ ಪಿ ತಪ್ಪು ಮಾಡಿದಾಗ ಈ ಕಡೆ ನೋಡೋಕ್ಕೊಂದು ಆಪ್ಷನ್ ಆದರೂ ಇರಬೇಕು ಜನಕ್ಕೆ. ಆದರೆ ಅದನ್ನೇ ಸರ್ವನಾಶ ಮಾಡಿ ಹಾಕಿದ್ದಾರೆ ರಾಹುಲ್ ಗಾಂಧಿ. ನಿಮ್ಗೆ ಗೊತ್ತಿರಲಿ, ರಾಹುಲ್ ಗಾಂಧಿ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದ ಮೇಲೆ 10ಕ್ಕೂ ಅಧಿಕ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಮಾಜಿ CMಗಳು ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರಿಗೆ ಎಷ್ಟು ಬೆಂಬಲಿಗರಿರ್ತಾರೆ, ಎಷ್ಟು ವೇಟೇಜ್ ಇರುತ್ತೆ ಅಂತ, ಅವರ ಪ್ರಭಾವ ಎಷ್ಟಿರುತ್ತೆ ಅಂತ. ಬಟ್ ಅವರೇ ಪಾರ್ಟಿ ಬಿಟ್ಟು ಹೋಗ್ತಾ ಇದ್ದಾರೆ. ಆ ಪೈಕಿ ಮಹಾರಾಷ್ಟ್ರದಲ್ಲಿ ಅಶೋಕ್ ಚೌಹಾಣ್, ಇವರು ಮಾಜಿ ಕಾಂಗ್ರೆಸ್ ನಾಯಕ SB ಚೌಹಾಣ್ರ ಪುತ್ರ, ಈಗ ಅವರೇ BJP ಸೇರಿದ್ದಾರೆ. ಗುಲಾಂ ನಬಿ ಆಜಾದ್, ಒಂದು ಕಾಲದಲ್ಲಿ ಕಾಂಗ್ರೆಸ್ನ ದೊಡ್ಡ ಮುಸ್ಲಿಂ ನಾಯಕ, ಈಗ ಸ್ವಂತ ಪಾರ್ಟಿ ಕಡ್ಕೊಂಡು BJP ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ. ಗೋವಾ ಮಾಜಿ CM ರವಿ ನಾಯಕ್, ಉತ್ತರ ಪ್ರದೇಶದ ಮಾಜಿ CM ನಾರಾಯಣ್ ದತ್ ತಿವಾರಿ ಇವರಿಗಿಲ್ಲ, ಬಟ್ ಇವರು 2017 ಕಾಂಗ್ರೆಸ್ ಬಿಟ್ಟು BJP ಸೇರಿದರು. ಅವ್ರ ಜೊತೆ ಅವರ ಮಗ ಕೂಡ BJP ಸೇರಿಕೊಂಡ್ರು. ಆಗ ಆ ಕಡೆ ಅರುಣಾಚಲ ಪ್ರದೇಶದಲ್ಲಿ ಪೇಮಾ ಕಂಡು ಈ ಹಿಂದೆ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ತಿದ್ರು, ಆದರೆ ಈಗ BJP ಸೇರಿಕೊಂಡಿದ್ದಾರೆ, CM ಕೂಡ ಆಗಿದ್ದಾರೆ. ಉತ್ತರಾಖಂಡ್ ಮಾಜಿ CM ವಿಜಯ್ ಬಹುಗುಣ, ಗೋವಾ ಮಾಜಿ CM ದಿಗಂಬರ್ ಕಾಮತ್, ಪಂಜಾಬ್ನ ಅಮರಿಂದರ್ ಸಿಂಗ್, ಆಂಧ್ರದ ಕಿರಣ್ ಕುಮಾರ್ ರೆಡ್ಡಿ, SM ಕೃಷ್ಣ, ಹೀಗೆ ಸ್ಥಳೀಯ ಮಟ್ಟದಲ್ಲಿ ಪ್ರಭಾವಿಗಳು ಅಂತ ಕರೆಸ್ಕೊಂಡವರೆಲ್ಲ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ BJP ಚಲಾಯಿಸ್ತಿರೋ ಕೆಲ ಪ್ರಮುಖ ನಾಣ್ಯಗಳು ಕೂಡ ಈ ಹಿಂದೆ ಕಾಂಗ್ರೆಸ್ನ ಕರೆನ್ಸಿಯಾಗಿದ್ದರು. ಅಸ್ಸಾಂನ CM ಹಿಮಂತ ಬಿಸ್ವಾ ಸರ್ಮಾ, ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧಿಯಾ, UPಯ ಜಿತಿನ್ ಪ್ರಸಾದ, RPN ಸಿಂಗ್, ಪಂಜಾಬ್ನ ಸುನಿಲ್ ಜಾಖರ್, ಗುಜರಾತ್ನ ಹಾರ್ದಿಕ್ ಪಟೇಲ್, ಮಹಾರಾಷ್ಟ್ರದ ಮಿಲಿಂದ್ ದಿಯೋರಾ, ಕೇರಳದ ಅನಿಲ್ ಆಂಟನಿ, ಹೀಗೆ ಸಾಕಷ್ಟು ನಾಯಕರು ಕಾಂಗ್ರೆಸ್ ಬಿಟ್ಟು BJP ಸೇರಿಕೊಂಡಿದ್ದಾರೆ. ಈ ಪೈಕಿ ಹಿಮಂತ ಸರ್ಮಾ ಬಿಸ್ವಾರಿಂದ ಗುಲಾಂ ನಬಿ ಆಜಾದ್ ತನಕ ಎಲ್ಲರೂ ತಾವು ಪಕ್ಷ ಬಿಡೋಕೆ ರಾಹುಲ್ ಗಾಂಧಿ ಕಾರಣ ಅಂತ ಹೇಳಿದ್ದಾರೆ. ಅಸ್ಸಾಂ CM ಅಂತೂ ರಾಹುಲ್ ಗಾಂಧಿ ಮನೆಗೆ ಹೋದರೆ ನಾಯಿಗೂ ನಾಯಕರಿಗೂ ಒಂದೇ ಪಾತ್ರೆಯಲ್ಲಿ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ರು. ಅವರು ತಿಂತಾ ಇದ್ರು, ನಾಯಿನೂ ತಿಂತಾ ಇತ್ತು, ನಾವು ತಗೊಳ್ಳಿ ಅಂತ ನಮಗೂ ಕೊಡ್ತಾ ಇದ್ರು. ಹೈಕಮಾಂಡ್ ಅಲ್ವಾ, ಆಪ್ಷನ್ಸ್ ಇರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ 1ರಿಂದ 10 ತನಕ ರಾಹುಲ್ ಗಾಂಧಿನೇ ನಾಯಕ, ಉಳಿದವರು ರಾಹುಲ್ ಕೆಳಗಿರಬೇಕು ಅನ್ನೋ ಆರೋಪವನ್ನು ಹಿಮಂತ ಬಿಸ್ವಾ ಸರ್ಮಾ ಮಾಡಿದ್ರು. ಅಸ್ಸಾಂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನ ಕೇಳಿದ್ದು, ಕೊಡಲಿಲ್ಲ. ಈಗ ಅಸ್ಸಾಂ ಕಾಂಗ್ರೆಸ್ಅನ್ನು ಕಂಪ್ಲೀಟ್ ಆಗಿ ನಿರ್ಮಾ ಪುಡಿ ಹಾಕಿ ತೊಳೆದು BJP 2 ಬಾರಿ ಅಧಿಕಾರಕ್ಕೆ ತಂದು ಅವರು CM ಆಗಿ ಇಡೀ ನಾರ್ತ್ ಈಸ್ಟ್ನಿಂದ ಕಾಂಗ್ರೆಸ್ನ ಗೂಟಗಳನ್ನು ಕಿತ್ತು ಬಿಸಾಕ್ತಿದ್ದಾರೆ ಹಿಮಂತ ಬಿಸ್ವಾ ಸರ್ಮಾ. BJP ಮೋದಿ, ಅಮಿತ್ ಶಾ, ಯೋಗಿಗಿಂತಲೂ ದೊಡ್ಡ ಹಿಂದುತ್ವ ಲೀಡರ್ ಆಗ್ತಾ ಇದ್ದಾರೆ ಈಗ ಹಿಮಂತ ಬಿಸ್ವಾ ಸರ್ಮಾ. ಈಗ ಎಲೆಕ್ಷನ್ ಬಂದಿದೆ, ರಾಹುಲ್ ಗಾಂಧಿ ಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪಾಡಿಗೆ. ಅವರು ಏನು ಭರವಸೆಗಳನ್ನು ಕೊಡ್ತಿದ್ದಾರೆ ಜನಕ್ಕೆ? ಕಮ್ಬ್ಯಾಕ್ ಮಾಡೋ ರೀತಿ ಏನಾದರೂ ಇದೆಯಾ? ಆಲ್ಟರ್ನೇಟಿವ್ ಐಡಿಯಾ ಇದೆಯಾ? ಈಗ ನೋಡಿ, ಮೋದಿ 10 ವರ್ಷಗಳಲ್ಲಿ ಇಷ್ಟು ಕೆಲಸ ಮಾಡಿದ್ವಿ, ನೆಕ್ಸ್ಟ್ 1000 ವರ್ಷಗಳಿಗಾಗೋ ರೀತಿ ನಾವು ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡ್ತೀವಿ. ತಮ್ಮ 3ನೇ ಅವಧಿಯಲ್ಲಿ ಭಾರತ 3ನೇ ಅತಿದೊಡ್ಡ ಆರ್ಥಿಕತೆಯಾಗುತ್ತೆ, 2047 ವೇಳೆಗೆ ಡೆವಲಪ್ಡ್ ಕಂಟ್ರಿ ಆಗುತ್ತೆ ಭಾರತ ಅಂತೆಲ್ಲ ದೊಡ್ಡ ದೊಡ್ಡ ಐಡಿಯಾಗಳನ್ನು, ಕನಸುಗಳನ್ನು ಜನರಿಗೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಲೀಡರ್ ಆಗಿ ನೀನು 10 ಭರವಸೆ ಕೊಟ್ಟು 5 ಫುಲ್ಫಿಲ್ ಮಾಡ್ತೀಯ, 7 ಮಾಡ್ತೀಯ, 8 ಮಾಡ್ತೀಯ, ಎಷ್ಟು ಮಾಡೋಕ್ಕಾಗತ್ತೆ, 10 ಮಾಡ್ತೀಯ, ಅದು ಸೆಕೆಂಡರಿ. ಅಟ್ಲೀಸ್ಟ್ ಒಬ್ಬ ಲೀಡರ್ ಆಗಿ ನೀವು ಜನರಿಗೆ ಏನು ಭರವಸೆಗಳನ್ನು ಕೊಡ್ತಾ ಇದ್ದೀರಿ, ಏನು ಹೊಸ ಒಂದು ಉತ್ತಮ ಜೀವನದ ಕಲ್ಪನೆಯನ್ನು ಅವ್ರ ತಲೆಗೆ ಬಿತ್ತಾ ಇದ್ದೀರಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ರಾಹುಲ್ ಗಾಂಧಿ ಅಂಥ ಕನಸುಗಳನ್ನು ಬಿತ್ತಾ ಇದ್ದಾರ? ಅಕೌಂಟಿಗೆ 1 ಲಕ್ಷ ಹಾಕ್ತೀವಿ, ನಿಮ್ಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ, ಆ ರೀತಿ ಭರವಸೆಗಳನ್ನು, ಉಚಿತಗಳನ್ನು ಕೊಡೋ ಭರವಸೆಯನ್ನು ನಾಳೆ ಕೇಜ್ರಿವಾಲ್ ಕೊಡ್ಬೋದು, ನಾಳೆ ಕಮ್ಯುನಿಸ್ಟ್ರು ಕೊಡ್ಬೋದು, ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಕೊಡ್ಬೋದು, JDS ಕೊಡ್ಬೋದು, BJP ಅದಕ್ಕಿಂತ ದೊಡ್ಡ ಭರವಸೆಯನ್ನು ಕೊಡ್ಬೋದು ಮನ್ಸು ಮಾಡಿದ್ರೆ.
ಸರ್ಕಾರ ದುಡ್ಡು ಇವು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಸರ್ಕಾರ ದುಡ್ಡನ್ನು ಜನರಿಗೆ ಹಂಚ್ತೀನಿ ಅಂತ ಹೇಳಕ್ಕೆ ಅಥವಾ ತೆರಿಗೆ ದುಡ್ಡನ್ನು ಜನರಿಗೆ ಹಂಚ್ತೀನಿ, ಅಭಿವೃದ್ಧಿ ಕಾರ್ಯಗಳು, ರಸ್ತೆ ಅದಕ್ಕೆಲ್ಲ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹಂಚ್ತೀನಿ ಅಂತ ಹೇಳಕ್ಕೆ ಯಾರು ಬೇಕಾದ್ರೂ ಆ ಭರವಸೆಗಳನ್ನು ಕೊಡ್ಬೋದಲ್ವಾ? ಕಾಂಗ್ರೆಸ್ ಮಾತ್ರ ಭರವಸೆ ಕೊಡೋಕ್ಕಾಗದ? ರಾಹುಲ್ ಗಾಂಧಿ ಮಾತ್ರ ಈ ಉಚಿತಗಳ ಭರವಸೆ ಕೊಡೋಕ್ಕಾಗದ? ಎನಿಬಡಿ ಕ್ಯಾನ್ ಗಿವ್. ಕೊಡೋಕ್ಕೆ ಏನಾಗಬೇಕು? ಯಾರು ಅವರ ಅಕೌಂಟಿಂದ ಕೊಡೋದಿಲ್ವಲ್ಲ, ಎಲ್ಲರೂ ಕೊಡ್ತಾರೆ. ಯುನೀಕ್ ಐಡಿಯಾ ಏನಿದೆ ಭಾರತದಲ್ಲಿ, ನಿರುದ್ಯೋಗ ಇದೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ, ನನಗೆ ಅಧಿಕಾರ ಕೊಡಿ, ನಾನು ಬಂದಮೇಲೆ ಇಂತಹ ಆರ್ಥಿಕ ನೀತಿ ತರ್ತೀನಿ, ಈ ಆರ್ಥಿಕ ನೀತಿಯ ಪರಿಣಾಮ, ನನ್ನ ಈ ಆರ್ಥಿಕ ನೀತಿಯ ಪರಿಣಾಮ ಇಂತಿಂಥ ಕ್ಷೇತ್ರದಲ್ಲಿ ಇಷ್ಟಿಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ, ಇಷ್ಟು ಇನ್ವೆಸ್ಟ್ಮೆಂಟ್ ಹರಿದು ಬರುತ್ತೆ ಅಂತ ಹೇಳಬೇಕಲ್ವಾ? ಅದೇ ತಾನೇ ದಾರಿ. ಸರ್ಕಾರ ಏನು ಕೇಂದ್ರ ಸರ್ಕಾರದ ಉದ್ಯೋಗ ಕೊಡೋಕ್ಕಾಗತ್ತಾ? ಸರ್ಕಾರ ಕೈಯಲ್ಲಿ ಉದ್ಯೋಗ ಕೊಡೋಕ್ಕಾಗಲ್ಲ. 140 crore ಜನಸಂಖ್ಯೆ ಇರೋ ದೇಶ ಇದು. 10 lakh, 20 lakh, 5 lakh ಅಷ್ಟೂ ಕೊಡ್ತಾ ಇಲ್ಲ. ಸಾವಿರಗಳ ಲೆಕ್ಕದಲ್ಲಿ ಜಾಬ್ ಕೊಡ್ತಿರೋ ಸರ್ಕಾರಿ ಜಾಬ್. ಸರ್ಕಾರ ಉದ್ಯೋಗ ಕೊಡೋ ಮಷಿನ್ ಅಲ್ಲ, ಉದ್ಯೋಗ ಸೃಷ್ಟಿಯ ಮಷಿನ್ ಆಗಬೇಕು. ಪ್ರೈವೇಟ್ ಸೆಕ್ಟರ್ ಬೂಮ್ ಆಗಲೇಬೇಕು. ಅದಕ್ಕೆ ಐಡಿಯಾ ಏನು ರಾಹುಲ್ ಗಾಂಧಿದು? ಮಂಡಿಸ್ಬೇಕಲ್ಲ ಜನರ ಮುಂದೆ, ನನ್ನ ಎಕನಾಮಿಕ್ಸ್ ಇದು, ನಾನು ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಇಂತಿಂಥ ಸೆಕ್ಟರ್ನಲ್ಲಿ ಇಂತಿಷ್ಟು ಉದ್ಯೋಗ ಸೃಷ್ಟಿ ಆಗತ್ತೆ, ಇಷ್ಟು 2 crore ಉದ್ಯೋಗ ಈ ಕಾರಣದಿಂದ ಸೃಷ್ಟಿಯಾಗತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ರಾಹುಲ್ ಗಾಂಧಿ ಮಾಡಬೇಕಲ್ವಾ? ಜನಕ್ಕೆ ಆ ಭರವಸೆ ಕೊಡಬೇಕಲ್ವಾ? ಅಥವಾ ಒಬ್ಬ ವ್ಯಕ್ತಿ ಇವತ್ತು 15,000 ದುಡಿತಿದ್ದಾನೆ, ಆತನ ಆದಾಯ 30,000 ಆಗೋ ರೀತಿಯಲ್ಲಿ ನಾನು ಯೋಜನೆಗಳನ್ನು ರೂಪಿಸ್ತೀನಿ, ದೇಶದ GDP ಡಬಲ್ ಆದರೆ ಆದಾಯನೂ ಕೂಡ ಡಬಲ್ ಆಗುತ್ತೆ, ಅದಕ್ಕೆ ಈ ರೀತಿ ಹೆಜ್ಜೆಗಳನ್ನು ಇಡ್ತೀವಿ, ಈ ರೀತಿ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋದನ್ನು ಹೇಳಬೇಕಲ್ವಾ? ಅದು ಬಿಟ್ಟು ನಫರತ್ ಕಿ ಬಜಾರ್, ಮೊಹಬ್ಬತ್ ಕಿ ದುಕಾನ್, ಒಂದಷ್ಟು ಬೇಸ್ ವೋಟರ್ಸ್ ಅಷ್ಟೇ ಬರ್ಬೋದು. ಈ ಐಡಿಯಾಲಜಿಕಲ್ ಎಲೆಕ್ಷನ್ ನಡೆಸಿದ್ರೆ ಐಡಿಯಾಲಜಿಕಲ್ ವೋಟರ್ಸ್ ಒಂದಷ್ಟು ಜನ, ಒಂದು 10% 20% ವೋಟ್ ಬೀಳ್ಬೋದು. ಆದರೆ ಉಳಿದಂಥ ಜನ ಇದ್ದಾರಲ್ಲ, ದೇಶದ ಮೆಜಾರಿಟಿ ಜನ, ಅವರಿಗೆ ಯಾವ ಐಡಿಯಾಲಜಿ ಮೇಲೆ ವೋಟ್ ಹಾಕಲೇಬೇಕು ಅನ್ನೋ ಕಮಿಟ್ಮೆಂಟ್ ಅಥವಾ ದರ್ದ್ ಅಂತಾರಲ್ಲ, ಅದಿರೋದಿಲ್ಲ. ಅವರು ಅವರ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ, ಏನು ಪಾಲಿಸಿ ತರ್ತಾರೆ, ಇವರ ಐಡಿಯಾ ಏನು ಅನ್ನೋದನ್ನು ಕಾಯ್ತಾ ಇರ್ತಾರೆ. ಅದೇ ಕಾರಣಕ್ಕೆ ಮೋದಿ ಬಂದು ಹೇಳಿದ್ರು ಕೂಡ ಮೊನ್ನೆ ಕರ್ನಾಟಕದಲ್ಲಿ BJP ಮುಖಗಳಿಗೆ ಜನ ಕಿಮ್ಮತ್ತನ್ನು ಕೊಟ್ಟಿಲ್ಲ ಸ್ಟೇಟಲ್ಲಿ. ಅದೇ ಕಾರಣಕ್ಕೆ ಈ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಬಂದಾಗ ಪಾರ್ಲಿಮೆಂಟಲ್ಲಿ ಜನ ವೋಟ್ ಹಾಕಿಲ್ಲ. ಜನ ನೋಡ್ತಾರೆ ಈ ಕ್ಷಣಕ್ಕೆ ನಮ್ಮ ರಾಜ್ಯಕ್ಕೆ ಏನು ಬೆಟರ್ ಅಂತ ನೋಡ್ತಾರೆ, ಈ ಕ್ಷಣಕ್ಕೆ ನಮ್ಮ ದೇಶಕ್ಕೆ ಬೆಟರ್ ಐಡಿಯಾಗಳನ್ನು ಯಾರು ಮುಂದಿಡ್ತಾರೆ ಅಂತ ನೋಡ್ತಾರೆ. BJP 10 years ಆಯ್ತು ಅಧಿಕಾರಕ್ಕೆ ಬಂದು ಮೋದಿ, ಆದರೆ ಇಷ್ಟು ಟೈಮ್ ಆದರೂ ಕೂಡ, ಇಷ್ಟು ಬಾರಿ ಫೇಲ್ಯೂರ್ ಕಂಡರೂ ಕೂಡ ಕಾಂಗ್ರೆಸ್ ಲೀಡರ್ಶಿಪ್ ಚೇಂಜ್ ಬಗ್ಗೆ ತಿಂಕೇ ಮಾಡಿಲ್ಲ. ಯಾವುದೇ ಒಂದು ಸಂಸ್ಥೆ, ಕ್ರಿಕೆಟ್ ಟೀಮೋ, ಕಾರ್ಪೊರೇಟ್ ಕಂಪ್ನಿನೋ, ಅಥವಾ ಮನೇಲೇ ಅಪ್ಪ ಆದರೂ ಕೂಡ 4 days ಸರಿಯಾಗಿ ಮನೆಗೆ ಬಂದಿಲ್ಲ, ಕುಡಿದು ರೋಡಲ್ಲಿ ಮಲಗ್ದ ಅಂದರೆ ನೆಕ್ಸ್ಟ್ ಬಾಗಿಲು ತೆಗಿಯೋದಿಲ್ಲ ಮನೇಲಿ ಅಲ್ವಾ? ಬಟ್ ರಾಹುಲ್ ಗಾಂಧಿಗೆ ವೈಫಲ್ಯಗಳ ಲೆಕ್ಕವೇ ಇಲ್ಲ, ಆದರೂ ಸ್ಟಿಲ್ ಹೀ ಈಸ್ ದ ಹೈಕಮಾಂಡ್. ಅವರೇ ಹೈಕಮಾಂಡ್, ಅವರ ಫ್ಯಾಮಿಲಿಯೇ ಹೈಕಮಾಂಡ್. ಪ್ರಿಯಾಂಕಾ ಗಾಂಧಿ ಅಂತೂ ಯಾವುದೇ ಉತ್ತರದಾಯಿತ್ವ ಇಲ್ಲ, ಬಟ್ ಸ್ಟಿಲ್ ಶಿ ಈಸ್ ಪಾರ್ಟ್ ಆಫ್ ಹೈಕಮಾಂಡ್. ಹೈಕಮಾಂಡ್ ಇದರ ಪರಿಣಾಮವನ್ನು ಕಾಂಗ್ರೆಸ್ ಅನುಭವಿಸ್ತಾ ಇದೆ. ಇದರ ಪರಿಣಾಮ ದೇಶದ ಜನಕ್ಕೆ ಇಷ್ಟು ವರ್ಷ ಆದಮೇಲೂ ಕೂಡ, 10 years ಬಳಿಕವೂ ಕೂಡ ಒಂದು ಬೆಟರ್ ಆಲ್ಟರ್ನೇಟಿವ್ ಐಡಿಯಾವನ್ನು ಪ್ರೆಸೆಂಟ್ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ ಕಾಂಗ್ರೆಸ್ನವರು. ರಾಹುಲ್ ಗಾಂಧಿ ನ್ಯಾಷನಲ್ ಲೆವೆಲ್ನಲ್ಲಿ, ಜಗತ್ತಿನ ಯಾವುದೇ ದೇಶ ತಗೊಳ್ಳಿ, ಪ್ರತಿಪಕ್ಷ ನಾಯಕರು ಯಾವ ರೀತಿ ಸರ್ಕಾರವನ್ನು ಕೌಂಟರ್ ಮಾಡ್ತಾರೆ ಪಾರ್ಲಿಮೆಂಟ್ನಲ್ಲಿ. ನೆಕ್ಸ್ಟ್ PM ಆಗೋ ಆಕಾಂಕ್ಷಿ ಇರೋರು ಪ್ರತಿಪಕ್ಷ ನಾಯಕರಾಗಿ ವರ್ಕ್ ಮಾಡ್ತಾರೆ. ಕೆನಡಾದಲ್ಲಿ ಆ ತುರುಡು ವಿರುದ್ಧ ಪೆರೆ ಪೊಲಿವೆರ ಅಂಥೇಳಿ ಎಷ್ಟು ಅದ್ಭುತವಾಗಿ ಸರ್ಕಾರವನ್ನು ಕೌಂಟರ್ ಮಾಡ್ತಾ ಇದ್ದಾರೆ. UKನಲ್ಲಿ ನೋಡಿ, ಆಸ್ಟ್ರೇಲಿಯಾದಲ್ಲಿ ನೋಡಿ, ಅಮೇರಿಕಾದಲ್ಲಿ ನೋಡಿ, ಪ್ರತಿಪಕ್ಷಗಳ ಮುಖ್ಯ ನಾಯಕರು ಇಶ್ಯೂಸಲ್ಲಿ, ಪಾಲಿಸೀಸಲ್ಲಿ ಸರ್ಕಾರವನ್ನು ಹೇಗೆ ಕೌಂಟರ್ ಮಾಡ್ತಾರೆ ಅಂತ ಟ್ವೀಟ್ ಮಾಡಿ ಒಂದೆರಡು ವೇದಿಕೆ ಮೇಲೆ ನಿಂತ್ಕೊಂಡು ಸ್ಟೇಜಲ್ಲಿ ಭಾಷಣ ಕೊಟ್ಕೊಳ್ಳೇ ಆಗೋದಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ. ದೇಶದ ಜನ ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ. ನಿಮ್ಮ ಪ್ರತಿ ಮಾತು ಪರೀಕ್ಷೆಗಳಲ್ಲಿ ನೀವು ಬರೆಯೋ ಆನ್ಸರ್ ಥರ, ಬರೀ ತಪ್ಪೇ ಬರಿತಾ ಇರ್ತೀನಿ, ನಾನು ಸುಮ್ಮನೆ ಈ ಥರ ನಗೆ ಪಾಟ್ಲಿಗೆ ಈಡಾಗ್ತಾ ಇರ್ತೀನಿ, ಬಟ್ ನನ್ನ ತಪ್ಪಲ್ಲ ಇದು, ದೇಶದ ಜನರ ತಪ್ಪು, ದೇಶ ಜನರಿಗೆ ತಲೆಗೆ ಹೋಗ್ತಾ ಇಲ್ಲ, ಸುಮ್ಮನೆ ಗೆಲ್ಲಿಸ್ತಾ ಇದ್ದಾರೆ ಮೋದಿನ. ದೊಡ್ಡ ಇವರೆಲ್ಲ ಏನು ಪ್ರಯೋಜನವೇ ಇಲ್ಲ, ಆದರೂ ಸುಮ್ಮನೆ ಜನಕ್ಕೆ ಏನು ಬುದ್ಧಿನೇ ಇಲ್ಲಪ್ಪ, ಸುಮ್ಮನೆ ಗೆಲ್ಲಿಸ್ತಾ ಇದ್ದಾರೆ. ಇಷ್ಟು ಒಳ್ಳೆಯವನಿದ್ದೀನಿ ನಾನು, ನನ್ನ ಒಳ್ಳೆತನ ಗುರುತಿಸಿ ನನ್ನ ಅವ್ರು ಲೀಡರ್ ಮಾಡ್ಬೇಕು ತಾನೇ ಜನ ಅಂತ ಕಾಯ್ತಾ ಕೂತ್ಕೊಂಡ್ರೆ ಯಾವತ್ತೂ ಲೀಡರ್ ಮಾಡೋದಿಲ್ಲ ಅವರು. ಬಟ್ ಕಾಂಗ್ರೆಸ್ ಈ ವ್ಯಕ್ತಿಯ ತಲೆ ಒಳಗೆ ಲೀಡರ್ಶಿಪ್ಪನ್ನು ತುಂಬೋಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಾ ಇದೆ.
30 ವರ್ಷ ಪಾಲಿಟಿಕ್ಸ್, 40 ವರ್ಷ ಪಾಲಿಟಿಕ್ಸ್, ಈ ಥರ 3-4 ದಶಕ ಪಾಲಿಟಿಕ್ಸ್ ಮಾಡಿಕೊಂಡು ಬಂದ ಹಿರಿಯ ನಾಯಕರೆಲ್ಲ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಈ ರೀತಿ ರಾಜ್ಯದಾದ್ಯಂತ, ದೇಶದಾದ್ಯಂತ ಮಲ್ಲಿಕಾರ್ಜುನ ಖರ್ಗೆ, ಈ ರೀತಿ ದೇಶ ವ್ಯಾಪಿ ಇರೋ ಹಿರಿಯ ಕಾಂಗ್ರೆಸ್ಸಿಗರೆಲ್ಲ ಸೇರಿಕೊಂಡು ಈ ಮನುಷ್ಯನಿಗೆ ನಾಯಕತ್ವ ತುಂಬೋಕೆ 2 ದಶಕಗಳಿಂದ ಎಫರ್ಟ್ ಹಾಕ್ತಾನೆ ಇದ್ದಾರೆ. ಈ ಭಗೀರಥ ಪ್ರಯತ್ನ ಇನ್ನೆಷ್ಟು ವರ್ಷಗಳ ಕಾಲ ಮುಂದುವರಿಯುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಕಾಂಗ್ರೆಸ್ ಪಾರ್ಟಿ ಉದ್ಧಾರ ಆಗಬೇಕು ಅಂದರೆ ಕಾಂಗ್ರೆಸ್ಗೆ ಇವತ್ತು ಒಬ್ಬ ಕಾರ್ಯಕರ್ತನಾಗಿ ಕಾಲಿಡೋ ವ್ಯಕ್ತಿ ಕೂಡ ಮುಂದೊಂದು ದಿನ PM ಕ್ಯಾಂಡಿಡೇಟ್ ನಾನಾಗಬಹುದು ಅನ್ನೋ ಕನಸನ್ನು ಕಾಣೋಕ್ಕೆ ಸಾಧ್ಯ ಆಗಬೇಕು. ಕಾಂಗ್ರೆಸ್ ಪಾರ್ಟಿ ಒಂದು ಕುಟುಂಬದ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ, ಗುಜರಾತ್ನಿಂದ ಈಶಾನ್ಯ ಭಾರತದ ತನಕ ಎಲ್ಲಿಂದಲೇ ಉದಯವಾಗೋ ಒಬ್ಬ ಲೀಡರ್, ಕಾರ್ಯಕರ್ತ ಅಥವಾ ಲೀಡರ್ ಹಂತ ಹಂತವಾಗಿ ಬೆಳೆದು ಅತ್ಯುನ್ನತ ಹುದ್ದೆವರೆಗೂ, ಪಕ್ಷದ ಅಧ್ಯಕ್ಷ ಮಾತ್ರ ಅಲ್ಲ, ರಿಮೋಟ್ ಕಂಟ್ರೋಲ್ ಅಧ್ಯಕ್ಷ ಮಾತ್ರ ಅಲ್ಲ, ಅತ್ಯುನ್ನತ ಹುದ್ದೆ ಪಕ್ಷ ಅಧಿಕಾರಕ್ಕೆ ಬಂದರೆ PM ಆಗೋ ತನಕ ಬೆಳೆಯೋಕೆ ಅವಕಾಶ ಇರಬೇಕು. ಮನಮೋಹನ್ ಸಿಂಗ್ ಅವ್ರನ್ನ ಕೂರಿಸಿ ಸುಮ್ಮನೆ ಅವ್ರನ್ನ ರಿಮೋಟ್ ಕಂಟ್ರೋಲ್ ಥರ ಬಳಸ್ಕೊಂಡು, ಖರ್ಗೆ ಅವ್ರನ್ನ ಕೂರಿಸಿ ರಿಮೋಟ್ ಕಂಟ್ರೋಲ್ ಥರ ಬಳಸ್ಕೊಂಡು, ಅದು ಡೆಮೋಕ್ರಸಿ ಅಂತ ಕರೆಸ್ಕೊಳ್ಳಲ್ಲ. BJPಯಲ್ಲೂ ಕೂಡ JP ನಡ್ಡಾ ಅವ್ರನ್ನ ಸುಮ್ಮನೆ ಕೂರಿಸ್ಕೊಂಡು ಅಮಿತ್ ಶಾ ಕಂಟ್ರೋಲ್ ಮಾಡ್ತಿದ್ದಾರೆ. ಆದರೆ BJPಯಲ್ಲಿ ಕುಟುಂಬದ ಮೊನೋಪಲಿ ಇಲ್ಲ, ಹೈಕಮಾಂಡ್ ಲೆವೆಲಲ್ಲಿ ಅಲ್ಲಿ ಡುವೋಪೊಲಿ ಇದೆ. ಅಲ್ಲೂ ಕೂಡ ತುಂಬ ಡೆಮೋಕ್ರೆಟಿಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ಅಲ್ಲಿ ಜೋಡೆತ್ತುಗಳು ಬರ್ತವೆ. LK ಅಡ್ವಾಣಿ ಮತ್ತು ವಾಜಪೇಯಿ ಜೋಡಿ ಇತ್ತು, ಅವರೊಂದು 20-30 ವರ್ಷ ಆಳಿದರು. ಈಗ ಮೋದಿ ಮತ್ತು ಅಮಿತ್ ಶಾ ಜೋಡಿ ಇವರಿನ್ನೆಷ್ಟು ವರ್ಷ ಪಾರ್ಟಿನ ಆಳ್ತಾರೋ ನೋಡಬೇಕು. ಆ ರೀತಿ ಅಟ್ಲೀಸ್ಟ್ ಜನ್ರೇಷನ್ ಟು ಜನ್ರೇಷನ್ ಆದರೂ ಬೇರೆ ಬೇರೆ ಕಡೆಯಿಂದ ಜನ ಬಂದು ಅಲ್ಲಿ ಮೇಲಕ್ಕೆ ಹೋಗಲಿಕ್ಕೆ ಅವಕಾಶಗಳು ಕಾಣಿಸ್ತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ಬಂದ ಬಳಿಕ ಬಹುತೇಕ ಭಾಗ, ಮಧ್ಯದಲ್ಲಿ ಸಣ್ಣ ಸಣ್ಣ ಎಕ್ಸೆಪ್ಷನ್ಸ್ ಬಿಟ್ಟರೆ, ನೆಹರು ಗಾಂಧಿ ಫ್ಯಾಮಿಲಿಯ ಕೈಯಲ್ಲೇ ಇದೆ. ಆ ಫ್ಯಾಮಿಲಿಯಲ್ಲಿ ಬಲಾಢ್ಯ ನಾಯಕರು ಅಥವಾ ಯೋಗ್ಯರು ಹುಟ್ಟಿದಂಥ ಟೈಮ್ನಲ್ಲೆಲ್ಲ ರೂಲ್ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಪಾರ್ಟಿ ಅದೇ ಫ್ಯಾಮಿಲಿ ಲೀಡರ್ಶಿಪ್ ಹುಡುಕೋಕೆ ಪ್ರಯತ್ನ ಪಟ್ಟಾಗ, ಬಟ್ ಅಲ್ಲಿ ಹುಟ್ಟಿ ಬಂದಿರೋ ವ್ಯಕ್ತಿ ಹತ್ರ ಆ ಕ್ವಾಲಿಟೀಸ್ ಇಲ್ಲದೇ ಇದ್ದಾಗ ಏನಾಗುತ್ತೆ? ಇದಕ್ಕೆ ಉತ್ತರ ಆಲ್ರೆಡಿ ನಿಮ್ಮೆಲ್ಲರ ಕಣ್ಣ ಮುಂದೆ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.